ಕ್ರಿಯೇಟಿವ್ ಕಾಮನ್ಸ್ ಸರ್ಚ್ ಅನ್ನ ಬಳಕೆ ಮಾಡಿಕೊಂಡು ನಾವು ಹೇಗೆ ವೆಬ್ ರಿಸೋರ್ಸ್ಗಳನ್ನ ಹುಡುಕ್ಬೋದು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ನಮ್ಗೆ ಈಗಾಗಲೇ ಗೊತ್ತಿದೆ ಮೊಜಿಲ್ಲಾ ಫೈರ್ಫಾಕ್ಸ್ ಅನ್ನ ಉಪಯೋಗಿಸಿಕೊಂಡು ಬ್ರೌಸರ್ ಅನ್ನ ಓಪನ್ ಮಾಡೋದು. ಅದರ ಸಹಾಯದಿಂದ ನಾನು ಏನ್ ಮಾಡ್ತೀನಿ, ಅಡ್ರೆಸ್ ಬಾರ್ ನಲ್ಲಿ ಈ ಯು ಆರ್ ಎಲ್ ಅನ್ನ ಟೈಪ್ ಮಾಡ್ತಾ ಇದ್ದೀನಿ, ಸರ್ಚ್ ಡಾಟ್ ಕ್ರಿಯೇಟಿವ್ ಕಾಮನ್ಸ್ ಡಾಟ್ ಓ ಆರ್ ಜಿ ಅಂತ ಟೈಪ್ ಮಾಡ್ತೀನಿ. ಅವಾಗ ನಮ್ಗೆ ಈ ರೀತಿಯಾದಂತಹ ಒಂದು ವಿಂಡೋ ನಮ್ಗೆ ಓಪನ್ ಆಗುತ್ತೆ. ತಾವಿಲ್ಲಿ ಗಮನಿಸ್ತಾ ಇರಬಹುದು ಅನೇಕ ಆಪ್ಷನ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದರ ಮೂಲಕ ನಾವೇನ್ ಮಾಡ್ಬೋದು ಅಂದ್ರೆ ಇಮೇಜ್ ಫೈಲ್ಸ್, ಆಡಿಯೋ ಫೈಲ್ಸ್ ಮತ್ತು ವಿಡಿಯೋ ಫೈಲ್ಸ್ಗಳನ್ನ ಈ ಸರ್ಚ್ ಆಪ್ಷನ್ಗಳನ್ನ ಬಳಕೆ ಮಾಡಿಕೊಂಡು ನಾವೇನ್ ಮಾಡ್ಬೋದು ಅಂದ್ರೆ ಹುಡುಕ್ಬೋದು. ನಾನೀಗ ಒಂದು ಉದಾಹರಣೆ ತಗೊಳ್ಳೋದಾದ್ರೆ ಇಲ್ಲಿ ನಾವು ಎಂಟರ್ ಯುವರ್ ಸರ್ಚ್ ಕ್ವೈರಿ ಅನ್ನುವಂತಹ ಜಾಗದಲ್ಲಿ ನಮಗೆ ಬೇಕಾದಂತಹ ಟಾಪಿಕ್ನ ನೇಮ್ ಅನ್ನ ಅಲ್ಲಿ ಟೈಪ್ ಮಾಡೋದು. ಈಗ ನಾನು ವಾಲ್ಕೇನೋ ಅಂತ ಹೇಳಿ ಟೈಪ್ ಮಾಡ್ತೇನೆ. ಈ ಟೈಪ್ ಮಾಡಿದ ತಕ್ಷಣ ನನಗೆ ಬೇಕಾದಂತಹ ಇಮೇಜ್ ಅನ್ನ ನಾನು ಗೂಗಲ್ ಇಮೇಜ್ಗಳ ಮೂಲಕ ನಾನು ಹುಡುಕ್ತೇನೆ. ಇಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾದಂತಹ ಕೆಲವು ಇಮೇಜ್ಗಳನ್ನು ನಮಗೆ ಇಲ್ಲಿ ಸಿಗಬಹುದು. ಈ ತಾವಿಲ್ಲಿ ಗಮನಿಸ್ತಾ ಇರ್ಬೋದು ಇಲ್ಲಿ ಅನೇಕ ಇಮೇಜ್ಗಳು ಓಪನ್ ಆಗಿದೆ. ನನಗೆ ಈ ಒಂದು ಇಮೇಜ್ ಬೇಕು ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಅದನ್ನು ಹುಡುಕ್ಬೋದು. ಈಗ ಅನೇಕ ನೀವು ಸ್ಕ್ರಾಲ್ ಮೇಲೆ ತೊಗೊಂಡೋದ್ರೆ ಅನೇಕ ಅದಕ್ಕೆ ಸಂಬಂಧಪಟ್ಟಂಥ ಇಮೇಜ್ಗಳನ್ನು ನಾವಿಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಆಡಿಯೋ ಮತ್ತು ವಿಡಿಯೋ ಫೈಲ್ಗಳನ್ನು ಕೂಡ ನಾವೇನು ಮಾಡ್ಬೋದು, ವಿಕಿಮೀಡಿಯಾ ಕಾಮನ್ಸ್ ಮತ್ತು ಬೇರೆ ಬೇರೆ ಆಪ್ಷನ್ಗಳ ಮೂಲಕ ಹುಡುಕ್ಬೋದು. ಈ ರೀತಿಯಾಗಿ ನಾವು ನಮಗೆ ಸಂಬಂಧಪಟ್ಟಂಥ ಎಲ್ಲ ವೆಬ್ ರಿಸೋರ್ಸ್ಗಳನ್ನ ಕ್ರಿಯೇಟಿವ್ ಕಾಮನ್ಸಿಂದ ಹುಡುಕ್ಬೋದು. ಹಾಗಾದರೆ ಕ್ರಿಯೇಟಿವ್ ಕಾಮನ್ಸ್ ಸರ್ಚನ್ನೇ ಉಪಯೋಗಿಸ್ಕೊಂಡು ಏಕೆ ನಾವು ಈ ರೀತಿಯಾದಂಥ ಸಂಪನ್ಮೂಲಗಳನ್ನು ಹುಡುಕ್ಬೇಕು ಅನ್ನೋದಾದರೆ ತಾವು ಇಲ್ಲಿ ಗಮನಿಸಬಹುದು, ಇಲ್ಲಿ ನೋಡ್ಬೋದು ನಿಮಗೆ ಈ ಎರಡು ಇಲ್ಲಿ ಚೆಕ್ ಬಾಕ್ಸ್ಗಳು ಕಾಣಿಸ್ತಾ ಇದೆ. ತಾವು ನೋಡ್ತಾ ಇದ್ದೀರಿ ಈ ಎರಡು ಚೆಕ್ ಬಾಕ್ಸ್ಗಳನ್ನು ಯಾವಾಗಲೂ ಕೂಡ ರೈಟ್ ಮಾರ್ಕಲ್ಲೇ ಇರೋ ಥರ ನಾವು ನೋಡ್ಕೋಬೇಕು. ಕಾರಣ ಏನು ಅಂದರೆ ಇದರ ಅರ್ಥ ಏನು ಅಂತಂದರೆ ನಾವು ಬಳಕೆ ಮಾಡುವಂಥ ಎಲ್ಲ ವೆಬ್ ರಿಸೋರ್ಸ್ಗಳು ರೀ ಎಡಿಟ್ ಮಾಡಿ ಮತ್ತು ರೀಯೂಸ್ ಮಾಡೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಸಿಗೋದ್ರಿಂದ ನಾವು ಇದನ್ನು ಮರುಬಳಕೆ ಮಾಡುವಂಥ ಉದ್ದೇಶ ಇಟ್ಕೊಂಡ್ರಿಂದ ನಾವಿಲ್ಲಿ ಫ್ರೀಯಾಗಿ ಸಿಗುವಂತಹ ರಿಸೋರ್ಸ್ಗಳನ್ನು ನಾವು ಬಳಕೆ ಮಾಡ್ಕೊಳ್ಳೋದ್ರಿಂದ ಈ ಹಾಗೆ ನಾವು ಇದನ್ನು ಈ ಒಂದು ಕ್ರಿಯೇಟಿವ್ ಕಾಮನ್ ಸರ್ಚ್ ಎನ್ನುವಂಥ ಒಂದು ಆಪ್ಷನನ್ನು ಉಪಯೋಗಿಸ್ಕೊಂಡು ನಮಗೆ ಬೇಕಾದಂಥ ಎಲ್ಲ ರಿಸೋರ್ಸ್ಗಳನ್ನು ನಾವು ಹೀಗೆ ಹುಡುಕ್ಬೋದು.